ಟ್ರ್ಯಾಕ್ಟರ್ ಏನ್ ಮಾಡಲ್ವ ಹಿಂಗೆ ಎತ್ತುಗಳಲ್ಲೇ ಮಾಡದ ಕೆಲವು ಕಡೆ ಟ್ರ್ಯಾಕ್ಟರ್ ಮಾಡ್ತಾರೆ ಸರ್ ನಿಲ್ಸಿ ಒಂದು ನಿಮಿಷ ಸರ್ ನಿಮ್ಮ ಹೆಸರು ಹೇಳಿ ಯಾವ ಊರು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಊರು ಹರಪನಹಳ್ಳಿ ಟೌನ್ ಸರ್ ಎತ್ತುಗಳು ಎಷ್ಟು ವರ್ಷದಿಂದ ನಿಮ್ಮ ಮನೆಗೆ ಎರಡು ವರ್ಷ ಆಯ್ತಾ ಎಲ್ಲಿ ತೊಗೊಂಡಿದ್ದು ಹಾಂ ಹಾಂ ಹಳೆ ಬೀಡು ನಿಮ್ಮ ಕಡೆ ಜಾಸ್ತಿ ಹಾಸನ ಕಡೆನೇ ಹೋಗೋದು ಮತ್ತೆ ಗಣಸಿ ಸಂತೆ ಊರಲ್ಲ ಅಲ್ಲಲ್ಲ ಕೆಲವ್ರ ಕಡೆ ಗಣಸಿ ಸಂತೆ ತರ್ತಾರೆ ಕಡೆನಾ ಈಗ ಹೊಸಬಾಯಿ ಇನ್ನ ಒಂದು ಹತ್ತು ವರ್ಷ ದುಡ್ಕೋಬೋದು ಏನ್ ತೊಂದ್ರೆ ಇಲ್ಲ ಈ ಕಡೆ ಎಲ್ಲ ದೊಡ್ಡ ಎತ್ತುಗಳೇ ಆಗೋದು ನಡೆಯೋದು ಗುಡ್ಡಗಾಡಲ್ಲಿ ಗಾಡಿ ಕಟ್ಕೊಂಡು ಒಂದ್ ಸೈಡ್ ಹೋದ್ರೆ 4 ಕಿಲೋಮೀಟರ್ 5 ಕಿಲೋಮೀಟರ್ ಹೌದಾ ಹಂಗಾಗಿ ನಮಗೆ ದೊಡ್ಡ ಎತ್ತ ಬೇಕು ಸರ್ ಎಲ್ಲ ಕಡೆ ಆರಲ್ಲೋ ಅಥವಾ ಕಡೆಗೆ ಬಂದಿರೋ ನಡೆಯಲ್ವಾ ಆದ್ರೂ ನಿಮ್ಮ ಅರ್ಪಣೆಯಲ್ಲಿ ಇದಾವೆ ಸರ್ ರಾಗಿ ಸುಮಾರು ಬೆಳೀತಾರೆ ಹೌದಾ ನನಗೆ ಐಡಿಯಾ ಇರಲಿಲ್ಲ ಅರ್ಪಣೆಯಲ್ಲಿ ಕಡೆ ಬೆಳೀತಾರೆ ಅಂತ ಹೌದಾ ಅಲ್ಲ ಮುಸ್ಕಿನ ಜೋಳ ಮೆಕ್ಕೆಜೋಳ ಜಾಸ್ತಿ ಅನ್ಸುತ್ತೆ ಹೌದಾ ಮುಂಗಾರಿಗೆ ಏನಾಕಲ್ಲ ಮಳೆಗಾಲದಲ್ಲಿ ಹಾಕಲ್ಲ ಮಳೆಗಾಲದಲ್ಲಿ ಬಹಳ ಕಮ್ಮಿ ಸರ್ ಯಾಕಂದ್ರೆ ಮಳೆ ಹೆಚ್ಚಿಗೆ ಹೋಯ್ತದಲ್ಲ ಸರ್ ಅವಾಗ ಒಕ್ಕಲೆ ಮಾಡೋದೆಲ್ಲ ಕಷ್ಟ ಆಗುತ್ತೆ ನಮ್ದು ಅಂದ್ರೆ ಡಿಸೆಂಬರ್ ಅಲ್ಲಿ ಹಾಕಿರ್ತೀರಾ ಡಿಸೆಂಬರ್ ಹಾಕಿದ್ದು ಇವಾಗ ಬರುತ್ತೆ ನೀವ್ ಎಷ್ಟು ಹಾಕಿದ್ರಿ ಸರ್ ಇದು ಒಂದ್ ಎಕರೆ ಸರ್ ಒಂದ್ ಎಕರೆ ಇದು ಹೊಡೆದಿರೋದು ಇದು 2 ಎಕರೆ ಸರ್ ಅದು ಬೇರೆನಾ ಸುಗ್ಗಿ ಹಿಂಗಾರಿಲ್ಲ ಹಾಕಿದ್ದ ಹಿಂಗಾರಿ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಅದೆಷ್ಟು 2 ಎಕರೆ ಹಾಕಿದ್ರ ಈ ಸಪ್ರೇಟ್ ಆಗಿ 1 ಎಕರೆ 1 ಎಕರೆಗೆ ಎಷ್ಟು ಬರ್ಬೋದು ಮೇನ್ ಹುಲ್ಲು ದನಗಳಿಗೂ ಬೇಕಾಗುತ್ತೆ ಅಲ್ಲ ರಾಗಿನೂ 22 ಕ್ವಿಂಟಲ್ ಆಗತ್ತಲ್ಲ ಮನೆಗೆ ಇಳಿಸ್ಕೊಂಡು ಮಿಕ್ಕಿದ್ ಕೊಡ್ತೀರಾ ಮುದ್ದೆ ಮಾಡ್ತಾರ ಈ ಕಡೆ ಅಲ್ಲ ಉತ್ತರ ಕರ್ನಾಟಕ ಹತ್ರ ಅಲ್ಲ ಹೌದಾ ರಾಗಿ ಯೂಸ್ ಮಾಡಲ್ಲ ಮುದ್ದೆಗೆ ಮಾಡಲ್ಲ ಹೌದಾ ಇದು ಉತ್ತರ ಕರ್ನಾಟಕ ಬಂದ್ಬಿಡುತ್ತಲ್ಲ ಇದು ಬಳ್ಳಾರಿ ಉತ್ತರ ಕರ್ನಾಟಕ ಬಂತ ಅಲ್ಲ ಈಗಲೂ ಇದು ಗುಂಡು ಹೊಡಿತಾರೆ ಕೆಲವು ಕಡೆ ನಮ್ಮ ಬೆಂಗಳೂರು ಕಡೆ ಎಲ್ಲ ಟ್ರ್ಯಾಕ್ಟರ್ ಅಲ್ಲೇ ಹೊಡೀರಿ ಸರ್ ಇನ್ನೊಂದ್ರೆ ಕೆಂಪು ರಾಗಿ ಅಲ್ಲ ಕೆಂಪು ರಾಗಿ ಮುದ್ದೆಗೆ ಚೆನ್ನಾಗಿರುತ್ತೆ ಭತ್ತ ಕಮ್ಮಿ ಅನ್ಸುತ್ತಲ್ಲ ಈ ಕಡೆ ಭತ್ತ ಇಲ್ವೇ ಇಲ್ಲ ಶೇಂಗಾನು ಸ್ವಲ್ಪ ಬಿಡಿದ್ದಾರೆ ಅಷ್ಟೇ ಕಮ್ಮಿ ಅನ್ಸುತ್ತೆ ನಾವು ಈ ತರ ಚಿಕ್ಕ ಹುಡುಗರಲ್ಲಿ ಹಿಂಗ್ ಹೊಡಿತಾ ಇದ್ವಿ ನಮ್ಮೂರಲ್ಲಿ ಅಂದ್ರೆ ಇನ್ನ ಮೇಲೆ ನಾವು ರ್ಯಾಕ್ ತರ ಕಟ್ಬಿಟ್ಟು ಕುಂತ್ಕೊಂಡು ಕುಂತ್ಕೊಂಡು ಹೊಡಿತಾ ಇದ್ವಿ ಅವಾಗ ಒಯ್
ಹಾಂ ಅದೇ ನೋಡಿ ಅದು ಎಷ್ಟು ಖುಷಿಯಾಗಿ ಹೋಗ್ತಾ ಇದೆ. ಹಾಂ 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 ಹಾಂ.